ಎಲ್ರಿಗೂ ನಮಸ್ಕಾರ. ಲಲಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ಒಂದು ವಿಡಿಯೋನ ನೀವು ಲಾಸ್ಟ್ ಡೈಲಿ ವ್ಲಾಗ್ನಲ್ಲಿ ನೋಡಿರ್ತೀರಾ. ನಮ್ಮ ಮನೆಗೆ ಯಾರು ಬಂದರು ಅಂತ ಹೇಳಿ ವಿಡಿಯೋ ಮಾಡಿದ್ದೆ, ಮತ್ತು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಕೆಲವೊಂದು ಇನ್ಫಾರ್ಮೇಷನ್ನು ಟ್ರಾವೆಲ್ ವ್ಲಾಗ್ಗಳಿತ್ತು, ಹಾಗಾಗಿ ಕಂಟೆಂಟ್ ಇರೋ ವಿಡಿಯೋಸ್ನ ಫಸ್ಟ್ ನಿಮಗೆ ಹೇಳಿಬಿಡೋಣ ಅಂತ ಹೇಳಿ. ರೆಡಿ ಸಾಂಬಾರ್ ಇರ್ಬೋದು, ಹಾಗೆ ಕಬ್ಬನ್ ಪಾರ್ಕ್ ವಿಡಿಯೋ, ಹಾಗೆಯೇ ಫಾದರ್ಸ್ ಡೇ ಸೆಲೆಬ್ರೇಷನ್ ವ್ಲಾಗು ಎಲ್ಲ ಕೂಡ ಅಪ್ಲೋಡ್ ಮಾಡಿ ಮತ್ತೆ ಈ ಡೈಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಅವರು ಬಂದ ನಾಳೆಗೆ ಅಪ್ಪನಿಗೆ ಸ್ಕೂಲ್ ತೋರಿಸೋಣ ಅಂತ ಹೇಳಿ ಕರ್ಕೊಂಡೋಗಿದ್ದೆ. ಜೊತೆಗೆ ಅವನು ನನ್ನ ಫಸ್ಟ್ ದಿನ ಸೆಕೆಂಡ್ ದಿನ ಅಷ್ಟೇ ಹತ್ತಿದ್ದು, ಮತ್ತೆ ಅವನು ಅತ್ತೆ ಇರಲಿಲ್ಲ. ನೋಡಿದ್ರೆ ತುಂಬ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಿಡಬೇಕಾದ್ರೆ ನಮ್ಮಪ್ಪ ಬಂದಿದ್ರಲ್ವಾ ತಾತ ತಾತ ಅಂತ, ಅದಕ್ಕೆ ಸರಿ ಅಂತ ಹೇಳಿ ಮತ್ತೆ ರಿಟರ್ನ್ ಬರಬೇಕಾದ್ರೂ ಕೂಡ ಅವರನ್ನೇ ಕರ್ಕೊಂಡೋಗಿ ಅವನ್ನ ರಿಟರ್ನ್ ಕರ್ಕೊಂಡು ಬರ್ತಾ ಇದ್ದೀನಿ. ಇದೆಷ್ಟು ಅದೆಷ್ಟು ಸರ್? ಅದಾಕೋ ಅದಾಕೋ ನೋಡೋಣ. ಅದಾಕೋ ಸ್ವಲ್ಪ ದೊಡ್ಡದನ್ನ ಕಣತಿ ಚೆನ್ನಾಗಿದೆ. ಅದ್ ಬೇಕಾ ಇದು ಬೇಕಾ? ಬಿಟ್ಟಿಲ್ಲ ಒಳಗಡೆ ಇದೆಯಮ್ಮ. ಚೆನ್ನಾಗಿದೆ. ಯಾವ್ದು ಬಿಟ್ಟಿಲ್ಲ ಅಂತ ಎರಡು ಇದೆ ಒಳಗಡೆ. ಅದೇ ಕೊಡಿ ಸರ್, ಮುಚ್ಚಾಯ್ತು ಕೊಡಿ. ಆ ಕೊಡಿ ಅದನ್ನ. ಅಲ್ಲ ನಂಗೆ ತಗೊಳ್ತಾರ ಇರ್ಬೋದು, ಅದು ಗೊತ್ತಿಲ್ಲದೆ ಅದು ಹಾಕೋ ಅಂತ ಹಾಕೊಳತ್ತಾ ನೋವು ತಗೋಬೇಕು ಇದಾಗಬೇಕು ಅಂದ್ಬಿಟ್ಟು. ಸೊ ಅಜ್ಜಿ ತಾತ ಮನೇಲಿದ್ದರೆ ಮಕ್ಕಳಿಗೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗುತ್ತೆ ಹೇಳಿ, ಮನೇನೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಇಷ್ಟ ಆಗುತ್ತೆ, ಅದಕ್ಕೆ ಅಳ್ತಾ ಇದ್ದ. ಸರಿ ಕರ್ಕೊಂಡು ಬಂದಮೇಲೆ ಸರಿಯಾದ, ಆಮೇಲೆ ಬರ್ತಾ ನಮ್ಮಪ್ಪ ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳಿ ಹೋದರು. ಸ್ಲಿಪ್ಪರ್ ತೊಗೊತಾ ಇದ್ರು, ಹಾಗಾಗಿ ಇವನಿಗೂ ಒಂದು ಸ್ಲಿಪ್ಪರ್ ತೊಗೊಳೋಣ ಅಂತ ಹೇಳಿ ತೊಗೊಟ್ವಿ. ಅದಾದಮೇಲೆ ಮನೆಗೆ ಬಂದುಬಿಟ್ವಿ. ಮನೇಲಿ ಬಂದು ಊಟ ಎಲ್ಲ ಮಾಡಿಕೊಂಡು ಆನಂತರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಪ್ಪನ್ನೇ ಕರ್ಕೊಂಡು ಹೊರಗಡೆ ಹೋಗಿದ್ದೆ, ಏನೇನೋ ತರೋದಿತ್ತು ಅಂತ. ಸೊ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಜ್ಯೂಸ್ ಕೇಳ್ದ. ಮೊದಲೆಲ್ಲ ಏನು ಬೇಕು ಅಂದರೆ ಏನು ಬೇಡ ಅಂತ ಅನ್ನೋನು, ಇಲ್ಲ ಒಂದು ಐಸ್ ಕ್ರೀಮ್ ಕೇಳೋನು. ಇವಾಗ ಐಸ್ ಕ್ರೀಮ್ ಬೇಕಾ, ಜ್ಯೂಸ್ ಬೇಕಾ, ಚಾಕ್ಲೇಟ್ ಬೇಕಾ ಅಂದರೆ ನನಗೆ ಎಲ್ಲ ಬೇಕು ಅಂತಂತಾನೆ. ಅದಕ್ಕೆ ಸರಿ ಅಂತ ಹೇಳಿ ಜ್ಯೂಸೇ ಕೊಡ್ಸೋಣ ಅಂತ ಹೇಳಿ ಹೋದ್ವಿ. ಇದರಲ್ಲೂ ಕೂಡ ಅಷ್ಟೇ, ಮೊದಲು ಅಪ್ಪನಿಗೆ ಒಂದು ಪೈನಾಪಲ್ ಜ್ಯೂಸ್ ಆರ್ಡ್ರ್ ಮಾಡಿಕೊಂಡ್ರು. ಅವ್ರು ಪೈನಾಪಲ್ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ನನಗೆ ಅನ್ನೋಕ್ಕೆ ಶುರು ಮಾಡ್ದ. ಸರಿ ಅವನಿಗೆ ಮ್ಯಾಂಗೋ ಜ್ಯೂಸ್ ಹೇಳಿದ್ವಿ, ಸರಿ ಅಂತ ಹೇಳಿ ಅದರಲ್ಲೂ ಒಂದು ಚೂರು ಕುಡ್ದ. ಆಮೇಲೆ ಅವ್ನು ಮ್ಯಾಂಗೋ ಜ್ಯೂಸ್ ಬರೋ ಅಷ್ಟರಲ್ಲಿ ನಾನು ಒಂದು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ನ ಹೇಳಿದ್ದೆ. ಸ್ವಲ್ಪ ಬಟರ್ ಸ್ಕಾಚ್ದು ಮಿಲ್ಕ್ ಶೇಕ್ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಅಪ್ಪ ಕುಡಿಯೋದ್ರಲ್ಲೂ ಕೂಡ ಇಸ್ಕೊಂಡು ಕುಡ್ದ. ಆಮೇಲೆ ಮ್ಯಾಂಗೋ ಜ್ಯೂಸ್ ಬಂತು, ಮ್ಯಾಂಗೋ ಜ್ಯೂಸ್ ಅವನು ಕೊಟ್ಟೆ, ಅವನೊಂಚೂರು ಮ್ಯಾಂಗೋ ಜ್ಯೂಸ್ ಕುಡ್ದ. ಆಮೇಲೆ ನಂದು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಬಂದುಬಿಡ್ತು. ನೋಡಿ ಇದು ಮ್ಯಾಂಗೋ ಜ್ಯೂಸು ಕುಡಿತಾ ಇದ್ದಾನೆ. ನಂದು ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಬಂದ ತಕ್ಷಣ ಅದನ್ನು ಟ್ರೈ ಮಾಡ್ತೀನಿ ಅಂತ ತಿರ್ಗಾ ಅದಕ್ಕೆ ಬಂದ. ಅದಕ್ಕೆ ಬಂದಮೇಲೆ ಅದು ಐಸ್ ಕ್ರೀಮ್ ಟೇಸ್ಟ್ ಅಲ್ವಾ, ಯಾವಾಗಲೂ ಯೂಶುವಲ್ ಆಗಿ ಅವನಿಗೆ ಐಸ್ ಕ್ರೀಮ್ ತೊಗೊಳ್ಬೇಕಾದ್ರೆ ಬಟರ್ ಸ್ಕಾಚೇ ತೊಗೊಳ್ತಾ ಇದ್ದೆ. ಅದು ಬಂದ ತಕ್ಷಣ ಇನ್ನೇನು ಕುಡಿಲಿಲ್ಲ ಅವನು, ಮ್ಯಾಂಗೋನು ಬೇಡ, ಪೈನಾಪಲ್ಲು ಬೇಡ, ನನಗೆ ಇದೇ ಕೊಡು ಇದೇ ಕೊಡು ಅಂತ. ಐಸ್ ಕ್ರೀಮ್ ಫ್ಲೇವರ್ ಇರ್ತಲ್ವಾ, ಹಾಗಾಗಿ ಅದನ್ನೇ ಇಸ್ಕೊಂಡು ಕುಡ್ದ. ಸರಿ ಒಳ್ಳೆ ಮಕ್ಕಳಪ್ಪ ಇವರು ಅಂತ ಹೇಳಿ ರಿಟರ್ನ್ ಕುಡಿಸ್ಕೊಂಡು ಕರ್ಕೊಂಡು ಬಂದೆ. ಬರುವಾಗ ನಮ್ಮಪ್ಪ ಅಲ್ಲಿ ಸ್ಲಿಪ್ಪರ್ ಎಲ್ಲ ತೊಗೋಬೇಕಾದ್ರೆ ನಾನು ಸ್ವಲ್ಪ ಇದೆಲ್ಲ ತೊಗೊಂಡೆ. ಇದಂತೂ ಮನೇಲಿ ನಮ್ಮ ಪುಟ್ಟಿಗೆ ಎಷ್ಟಿದ್ರೂ ಸಾಲ್ತಾನೇ ಇಲ್ಲ. ಈ ಥರದ್ದೆಲ್ಲ ನಾನು ಯೂಸೇ ಮಾಡಿಲ್ಲ, ನಿಮಗೆ ಗೊತ್ತು. ನಾನೊಂದು ಕ್ಲಿಪ್ ಸಣ್ಣ ಕ್ಲಿಪ್ನ ಯೂಸ್ ಮಾಡ್ತೀನಿ ಅಷ್ಟೇ, ನನಗೇನು ಅಷ್ಟು ದೊಡ್ಡ ಜುಟ್ಟಿಲ್ಲ, ಹಾಗಾಗಿ ನಾನು ಯೂಸ್ ಮಾಡಲ್ಲ ಇದೆಲ್ಲ. ಇವಾಗ ಅವಳಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರದ್ದೆಲ್ಲ ತೊಗೊಂಡು ಬಂದೆ. ಆ ಪುಟ್ಟ ಪುಟ್ಟದಂತೂ ಅದು ಎಷ್ಟು ರಿಬ್ಬನ್ಸ್ ತೊಗೊಂಬರ್ತೀನೋ ಕೈಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ಥರದ್ದೆಲ್ಲ ತೊಗೊಂಡು ಬಂದೆ. ಅಷ್ಟೇ ಅವತ್ತಿನ ವ್ಲಾಗು ಎಂಡ್ ಆಯಿತು, ಮನೆಗೆ ಬಂದುಬಿಟ್ವಿ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ಇಡೀ ಉತ್ತರಳಿನೇ ಒಂದಷ್ಟು ರೌಂಡ್ ಹೊಡೆದಿದ್ದೀನಿ ನಾನು, ನಿಜ ಹೇಳಬೇಕು ಅಂತ ಹೇಳಿದ್ರೆ. ಇಯರ್ ಪೇನ್ ಬಂದು ENT ಡಾಕ್ಟ್ರಿಗೋಸ್ಕರ, ಬಟ್ ಎಲ್ಲೂ ಸಿಕ್ಕಲಿಲ್ಲ. ತುಂಬ ಸುತ್ತಕೊಂಡು ಸಾಕಾಗಿ ಕೊನೆಗೊಂದು ಕೋಲ್ಡ್ ಕಾಫಿ ಕುಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಮ್ಯಾಪ್ ನೋಡ್ತಾ ಇದ್ದೀನಿ, ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ನಿಯರ್ ಬೈಯೇ ಇದೆ. ಆಮೇಲೆ ಮ್ಯಾಪ್ ನೋಡ್ಕೊಂಡು ನಾನು ಮತ್ತೆ ರಿಟರ್ನು ಹೋದೆ. ಸಂಧ್ಯಾ ಪಾಟೀಲ್ ಅಂತ ಡಾಕ್ಟರ್ ಹೆಸರು, ENT ಸರ್ಜನ್ನು. ನಿಮಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದರ ಪಕ್ಕನೇ ಫಸ್ಟ್ ಫ್ಲೋರಲ್ಲಿ ಇದೆ. ಚೆನ್ನಾಗಿದೆ ಇಲ್ಲ ಅಂತಲ್ಲ, ಐ ಕ್ಲಾಸ್ ಆಗಿದೆ. ನಮ್ಮ ಕಿವಿಗೆ ಏನು ಕ್ಯಾಮ್ರಾ ಬಿಟ್ಟು ನೋಡ್ತಾರೆ ಅದನ್ನು ನಾವು TVಯಲ್ಲಿ ನೋಡ್ಬೋದು, ಏನು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ.
ಅಷ್ಟು ಹೈ ಹೈಜೀನ್ ಆಗಿ ಹೈ ಕ್ವಾಲಿಟಿ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಬಟ್ ಕನ್ಸಲ್ಟೇಷನ್ ಫೀಸೇ 500 rupees ಇರುತ್ತೆ. ತುಂಬಾ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ನನಗೆ. ನಂಗೆ ನಿಜವಾಗ್ಲೂ ಲಾಸ್ಟ್ ಟೈಮ್ ಅಕ್ಯೂರಾಗಿ ತೋರಿಸಿದ್ದೆ ನಮ್ಮ ಅಪ್ಪಾಜಿಗೆ, ಅಲ್ಲೇ ತೋರಿಸ್ಕೊಳ್ತಾ ಇದ್ದೆ. ಆಮೇಲೆ ಮಿರಾಕಲ್ಗೆ ಹೋದೆ, ಅಲ್ಲೂ ಅವತ್ತು ಡಾಕ್ಟರ್ ಸಿಗಲಿಲ್ಲ. ಆಮೇಲೆ ಬಂದು ಮ್ಯಾಪ್ ನೋಡಿದ್ಮೇಲೆ ಇದು ಸಿಕ್ತು ಅಂತ ಹೋದೆ. 500 ಕನ್ಸಲ್ಟೇಷನ್ ಎಲ್ಲ ತುಂಬ ಜಾಸ್ತಿ ಆಯಿತು. ಬಟ್ ಪ್ರಾಬ್ಲಮ್ ಇದ್ದು ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪರವಾಗಿಲ್ಲ. ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಕಿವಿಲೂ ಪ್ರಾಬ್ಲಮ್ ಇಲ್ಲ, ತಮಟೆ ವರ್ಗೂ ಎಲ್ಲ ನೋಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಕೊನೆಗೆ ಮೂಗು ಚೆಕ್ ಮಾಡಿ ಏನು ತೊಂದರೆ ಇಲ್ಲ, ಕೊನೆಗೆ ಡೆಂಟಿಸ್ಟ್ ಹತ್ರ ಹೋಗಿ ನೀವು ತೋರಿಸಿ ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದು ಕೊಟ್ಟರು. ಅಯ್ಯೋ ಕರ್ಮ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದೆ. ಸುಮ್ಮನೆ 500 ವೇಸ್ಟ್ ಮಾಡೋದಲ್ಲಪ್ಪ ಅಂತ ಅಂದ್ಕೊಂಡು ಮತ್ತೆ ಬಂದೆ. ಮತ್ತೆ ನೆಕ್ಸ್ಟ್ ಡೇ ಡೆಂಟಿಸ್ಟ್ಗೆ ಹೋಗೋಣ ಅಂತ ಹೇಳಿ ಅವತ್ತು ನಾನು ಅಲ್ಲಿಂದ ಮನೆಗೆ ಬಂದುಬಿಟ್ಟೆ. ಇವಾಗ ನೋಡಿ ಮುಕ್ಕಾಲು ಭಾಗ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ವಸ್ತಲ ಹತ್ರ ಆಟಾಡ್ತಿರೋದು ನೀವು ನೋಡಿದ್ರಿ. ಹಾಗೇ ಹಿಂಗೆ ನಿಂತ್ಕೊಂಡ್ರು ಕೂಡ ನಿಂತ್ಕೊಳ್ಳೋಕ್ಕಾಗತ್ತೆ, ಬಟ್ ಆದ್ರೂ ಬಿದ್ಕೊಳ್ಳೋ ಥರ ಓಡ್ಬಂದು ತಪ್ಕೊಂಡ್ಬಿಡ್ತಾಳೆ ಎದ್ರುಕೊಂಡು. ಅದರ್ವೈಸ್ ಚೆನ್ನಾಗಿ ಏನಾದ್ರು ಇಟ್ಕೊಂಡು ನಿಂತ್ಕೊತಾಳೆ. ಆಮೇಲೆ ಇವಾಗ ಒಂದು ಚೇರ್ ಕೂರಿಸ್ತೀವಲ್ಲ, ಅದನ್ನು ತೊಳ್ಕೊಂಡು ಹೊರಟೇ ಹೋಗ್ಬಿಡ್ತಾಳೆ ನಿಂತ್ಕೊಂಡು. ಹೀಗೆಲ್ಲ ಮಾಡ್ತಾಳೆ. ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ಪೂಜೆ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ನೋಡಿ ಏನು ಚೆನ್ನಾಗಿ ಫೋಟೋ ತೆಗ್ದಿದ್ದಾನೆ, ಹಾಗಾಗಿ ಆ ಫೋಟೋ ಹಾಕಿದ್ದೀನಿ. ಸೊ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ. ನೈಟು ನನ್ನ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಬಂದಮೇಲೇ ಈ ಡೆಂಟಿಸ್ಟ್ ಹತ್ರ ಹೋಗ್ಬೇಕು ನಾವು, ಯಾಕೆಂದರೆ ತುಂಬ ದೂರ. ನೈಟ್ ಟ್ರಾವೆಲು ಬೈಕ್ನಲ್ಲಿ ಅಷ್ಟು ಸೇಫ್ ಅಲ್ಲ ಅಂತ ಹೇಳಿಕೊಂಡು ನಾನು ಅಪ್ಪ ಮತ್ತು ಹಸ್ಬೆಂಡ್ ಮೂರು ಜನ ಕೂಡ ನಾರ್ಮಲ್, ನಾವು ಇವರು ನಮ್ಮ ಫ್ಯಾಮಿಲಿ ಡಾಕ್ಟರು, ಡಾಕ್ಟರ್ ಮಲ್ಲೇಶ್ ಡೆಂಟಲ್ ಝೋನ್ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಸ್ವಲ್ಪ ದೂರನೇ ಇದು, ದೂರನೇ ಇದೆ ನಮ್ಮ ಮನೆಯಿಂದ. ದೂರ ಅಂತ ಹೇಳಿದ್ರೆ ಒಂದು 7-8 kilometers ಅಷ್ಟು ಬರಬೇಕು. ಅಲ್ಲಿಗೆ ಬಂದ್ವಿ. ಅಪ್ಪನಿಗೆ ಹಲ್ಲು ಕೀಳಿಸ್ಬೇಕಿತ್ತು, ತುಂಬ ಹುಳ್ಕಲ್ಲಿ ನೋತಾ ಇತ್ತು ಅಂತ ಹೇಳಿ ಇವ್ರ ಹತ್ರನೇ ನಾವು ಫುಲ್ಲು ಹಲ್ಲು ಕಟ್ಸಿದ್ದು ಅಪ್ಪನಿಗೆ. ಯಾಕೋ ಮತ್ತೆ ಹಲ್ಲು ನೋತಾಯಿತು ಅಂತ ಹೇಳಿ ಮತ್ತೆ ಕೀಳಿಸ್ಕೊಂಡ್ರು. ಅದಾದಮೇಲೆ ನಾನು ತೋರಿಸ್ದೆ. ನಂಗೆ ತೋರಿಸಿದ ಮೇಲೆ ಕೀಳೋ ಅಂತ ಹಲ್ಲಾಗಲಿ ಅಥವಾ ಸಿಮೆಂಟ್ ಪ್ಲಾಸ್ಟರ್ ಮಾಡೋ ಅಂಥದ್ದಾಗಲಿ ಯಾವುದೂ ಇಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ದೌಡೆನಲ್ಲಿ ಪೇಯ್ನ್ ಬರ್ತಾ ಇದೆ. ಏನಪ್ಪ ರೀಸನ್ನು ಅಂತ ಹೇಳಿದ್ರೆ ಜಾಸ್ತಿ ಪ್ರೆಷರ್ ಆಗಿ. ಸೊ ಹಾಗಾಗಿ ಸ್ವಲ್ಪ ಮಾತು ಕಡಿಮೆ ಮಾಡಬೇಕು, ನೀವು ಮಾತಾಡಬಾರ್ದು. ಬಾಯಿ ಒಂದು ಬೆರಳು ಹಾಕೋ ಅಷ್ಟು ಅಷ್ಟೇ ಬಾಯಿ ತೆಗಿಬೇಕು. ಸಾಫ್ಟಾಗಿರೋ ಫುಡ್ ತಿನ್ನಬೇಕು, ಜಾಸ್ತಿ ಕಿರ್ಚಾಡಬಾರ್ದು ಅಂತೆಲ್ಲ ಹೇಳಿದ್ರು. ನನ್ನ ಮಗನ ಜೊತೆ ಕಿರ್ಚಾಡಿ ಕಿರ್ಚಾಡಿನೇ ಬಂದುಬಿಟ್ಟಿದೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಏನು ಊರಿಗೆ? ಹಾಂ, ಊರಿನ ಮನೆಗೆ ಹೋಯ್ತಾ? ಯಾರು? ತಾತ ಇಲ್ವಾ? ಮನೆಗೆ ಹೋಯ್ತಾ? ಐಸ್ ಕ್ರೀಮ್ ತಗೊಟ್ಟೈತಿ ತಾತ ನಿಂಗೆ. ಐಸ್ ಕ್ರೀಮ್ ತಗೊಟ್ಬಿಟ್ಟು ಹೋಗಿದೆ ತಾತ, ಕೊಡ್ತೀನಿ ಬಾ ಮನೇಲಿ. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಪಾಪು ಎಲ್ಲೋ ಐತೆ. ಇವಾಗ ರೈಮ್ಸ್ ಏನ್ ಹೇಳ್ಕೊಟ್ರು ಹೇಳೋ ಫಸ್ಟು. ಏನಕ್ಕೆ ಪಾಪು? ಪಾಪುನ ತಾತ ಕರ್ಕೊಂಡು ಹೋಯ್ತು. ಅಂಗಡಿಗೆಲ್ಲ ಊರು ಕರ್ಕೊಂಡು ಹೋಯ್ತು ತಾತ. ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ. ಸ್ಕೂಲ್ಗೆ ಯಾರು ಹೋಗ್ತಾರೆ ನೀವು ಊರಿಗೆ ಹೋದ್ರೆ? ಸರಿಯಾಗಿ ಬಿಡು ಸ್ಲಿಪ್ಪರ್ನ. ಇಲ್ಲ ಕಾತಿಲ್ವಲ್ಲ.
ಅಲ್ಲಿ ಶಿವ ಅಂತ ಬ್ಯಾಗ್ ತಕೊಂಡು ಈಚೆಗೆ ಬಂದಾಗ್ಲೇ ತಾತೆಲ್ಲೇ ಅಂದನ ಮಾಡಿಲ್ಲ ಆಗಲ್ಲ ನೋಡಿ. ಹೋಗ್ಬೇಕಾದ್ರೆ ಹತ್ಕೊಂಡೇ ಹೋದ. ಇವತ್ತು ಕೂಡ ಎರಡನೇ ದಿನ ಕೂಡ ತಾತ ಬಂದಿದ್ರು ಅಂತ ಹತ್ಕೊಂಡು ಹೋದ. ಅವ್ನು ಬಿಟ್ಬಿಟ್ಟು ಅವ್ರು ಹಂಗೇನೆ ಊರಿಗೆ ಹೊರಟೋದ್ರು. ಅವ್ರು ಬಂದ ತಕ್ಷಣ ಕೇಳ್ದ, ಅವ್ರು ಹೇಳಿದ್ರು ನಾನು ಊರಿಗೆ ಹೋಗ್ತೀನಿ, ನೀನು ಬರೋ ತನಕ ನಿಂಗೆ ಐಸ್ ಕ್ರೀಮ್ ಕೊಟ್ಟು ಕಳಿಸ್ತೀನಿ ತಿನ್ನು ಅಂತ. ಅದಕ್ಕೆ ನೋಡಿ ಅದೇ ಜ್ಞಾನದಲ್ಲಿದ್ದ ಆ ಸ್ಕೂಲಿಂದ ಹೊರಗಡೆ ಬಂದ ತಕ್ಷಣ ತಾತ ಎಲ್ಲಿ ಊರಿಗೆ ಹೊರಟಾಯ್ತಾ ಊರಿಗೆ ಹೊರಟಾಯ್ತಾ ಅಂತ ಹೇಳ್ತಾ ಇದ್ದ. ಬಂದು ಮನೇಲೆಲ್ಲ ಕೇಳಿದ್ದನ್ನು ನೀವೇ ನೋಡಿರ್ಬೋದು. ಆಮೇಲೆ ಐಸ್ ಕ್ರೀಮ್ ತೊಗೊಟ್ಟು ಹೋಗಿದ್ರು. ತನಕ ಮನೆಗೆ ಬಂದ ತಕ್ಷಣ ಫ್ರಿಡ್ಜಲ್ಲಿ ಇಕ್ಕಿದ್ದೆ ಕೊಟ್ಟೆ. ಇದು ಬಂದುಬಿಟ್ಟು ಅವ್ರು ಹೋದ ದಿನವೇ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರೋದು. ಏನಕ್ಕೆ ಅಂತ ಹೇಳಿದ್ರೆ ಅವತ್ತು ಬಸವನೆತ್ತಿನ ಮೆರವಣಿಗೆ ಇತ್ತು. ದಬಂದೆತ್ತನ ಮೆರವಣಿಗೆ ಅಂತ ಹೇಳ್ತಾರೆ. ನಾನು ತುಂಬ ಲಾಸ್ಟ್ ವ್ಲಾಗ್ದಲ್ಲೆಲ್ಲ ಗೊರವೂರು ಕುಣಿತ ದಬಂದೆತ್ತನ ಮೆರವಣಿಗೆ ಇದೆಲ್ಲ ಕೂಡ ಶ್ರೀಶೈಲದಿಂದ ಬರುತ್ತೆ ಅಂತೆಲ್ಲ ಇಷ್ಟಿ ಸಹಿತ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಸೆಲೆಬ್ರೇಷನ್ ವೀಡಿಯೋಸ್ ಇರುತ್ತೆ ಪ್ಲೇಲಿಸ್ಟಲ್ಲಿ, ದಯವಿಟ್ಟು ಹೋಗಿ ನೋಡಿ. ಗೊರವರ ಕುಣಿತ ಅಂತೆಲ್ಲ ಹಾಕಿರ್ತೀನಿ. ಈ ಒಂದು ಫಂಕ್ಷನ್ಗೆ ಅಪ್ಪ ಮಿಸ್ ಮಾಡ್ಕೊಳ್ಳೋದು ಬೇಡ, ಒಬ್ಬರಾರು ಇರೋಣ ಅಂತ ಹೇಳಿ ಅಮ್ಮನ ಬಿಟ್ಟು ಅಪ್ಪ ಹೋದರು. ಸೊ ಹಾಗಾಗಿ ಬಂದಮೇಲೆ ನನ್ನ ಮಗಳನ್ನ ಹೆಂಗೆ ಆಟ ಆಡಿಸ್ತಿದ್ದಾನೆ ನೋಡಿ. ಸ್ಕೂಲಿಂದ ಬಂದು ಒಂದೊಂದು ಟೈಮ್ಗೆ ಮೂಡ್ ಚೆನ್ನಾಗಿದ್ರೆ ಈ ಥರ ಆಟ ಆಡಿಸ್ತಾನೆ, ಒಂದೊಂದು ಟೈಮ್ಗೆ ತೀಟೆ ಕೂಡ ಮಾಡ್ತಾನೆ. ಸೊ ಹೆಂಗಿರುತ್ತೆ ಒಂದೇ ಥರ ಇರಲ್ವಲ್ಲ ಡೈಲಿ ಮಕ್ಕಳು. ಹಾಗಾಗಿ ಎಲ್ಲ ಬಂದು ಹೋಲ್ಡ್ ಕ್ಲಿಪ್ಪಿಂಗ್ ನೋಡಿ. ನಮ್ಮಮ್ಮ ಇನ್ನ ಬಂದಿರಲಿಲ್ಲ ಆವಾಗ. ನಾನು ಯಾವಾಗ ಊಟ ಮಾಡ್ತೀನಿ ಆವಾಗಲೇ ಇವಳು ಹಿಂಗೆಲ್ಲ ಪಜೀತಿ ಮಾಡ್ಕೊಂಡು ಕೊಂತಿರ್ತಾಳೆ. ಇದನ್ನೊಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಆಗದೆ. ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ನನ್ನ ಊಟಕ್ಕೆ ಅಂತ ಕೂಡ. ಹಾಗೇ ಸಂಜೆ ಕೂಡ ಯಾಕೆ ನಾನು ಅವ್ರನ್ನ ಬಿಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಬರ್ತೀನಿ ಅಂದರೆ ನೋಡಿ, ಆಫೀಸಿಂದ ಬಂದು ಬಂದ ತಕ್ಷಣ ತುಂಬ ಸುಸ್ತಾಗಿರ್ತಾರೆ. ಏನಾದರೂ ತಿನ್ನೋ ಕೊಡೋಣ ಅಂತ ಹೇಳಿದ್ರೆ ನಾನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂತ ಹೇಳಿದ್ರೆ ಇವರಿಬ್ಬರು ಬಿಡಬೇಕು ನೋಡಿ. ಅವರಪ್ಪ ಬಂದ ತಕ್ಷಣ ಹೆಂಗೆ ಹೋಗ್ತಾ ಇದ್ದಾಳೆ ತಿಳ್ಕೊಂಡು ತಿಳ್ಕೊಂಡು ಅವ್ರ ಹತ್ರನೇ ಹೊರಟೋಗ್ಬಿಡ್ತಾಳೆ. ಅವರಪ್ಪ ಬರೋವರೆಗೂ ನನ್ನ ಹತ್ರನೇ ಇರ್ತಾಳೆ. ಅಡುಗೆ ಮನೆಗೆ ಹೋದರೆ ಅಲ್ಲಿ ಬಂದಳೋದು, ಆಮೇಲೆ ಒಂದು ಸ್ವಲ್ಪ ಬಿಟ್ಟರೆ ಸಾಕು ಬಾತ್ರೂಮ್ಗೆ ಹೋಗಿ ಹೋಗಿ ನಿಂತ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿರ್ತಾಳೆ. ಆ ಚೇರ್ನಲ್ಲಿ ಕಟ್ ಹಾಕಿದ್ರು ಅಳ್ತಾ ಇರ್ತಾಳೆ. ಸೊ ನಾನು ಅವ್ರು ಬಂದ ತಕ್ಷಣ ನೋಡಿ ಇವಾಗ ಮಾಡಿರೋದೊಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇರ್ತೀನಿ. ಅವ್ರ ಬಟ್ಟೆ ಕೂಡ ತೆಗೆದಿಟ್ಟಿದ್ದಾರೆ, ಬಟ್ ಬಟ್ಟೆ ಹಾಕೊಂಡು ಇಲ್ಲ, ಹಂಗೇ ತಿಂತಾ ಇದ್ದಾರೆ. ಅಷ್ಟು ಹಸಿವೆ ಆಗಿರುತ್ತೆ. ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಬರ್ತಾರೆ. ಬಂದು ಕೈಕಾಲು ಮುಖ ತೊಳಿತಾರೆ, ಮಗು ನಿಂಗೆ ಎತ್ಕೊಂಡೆ ಅವ್ರೇನು ನಾನೇನು ತಿಂಡಿ ಮಾಡಿರ್ತೀನಿ ಅಡುಗೆ ಮಾಡಿರ್ತೀನಿ ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಮಾಡೋಷ್ಟರಲ್ಲೇ 9 ಗಂಟೆ ಆಗಿಬಿಡುತ್ತೆ ನೋಡಿ. ಇದು ಮಟ್ಕಾ ಕಾಫಿ ಅಂತಾರಲ್ಲ, ಮಟ್ಕಾ ಟೀ ಅಂತ ಮಸಾಲ ಟೀ ಕುಡಿತಾರಲ್ಲ, ಅದು ಒಂದು ಮಣ್ಣಿಂದ ಇಟ್ಕೊಂಡಿದ್ದೀನಿ. ಸೊ ಮಸಾಲ ಟೀ ಮಾಡಿ ಇದರಲ್ಲಿ ಕೊಡ್ತೀನಿ ಅವ್ರಿಗೆ. ಬಂದ ತಕ್ಷಣ ಒಂದು ರಿಫ್ರೆಶ್ಮೆಂಟ್ ಸಿಗಲಿ ಅಂತ. ಆ ಕಡೆಯಿಂದ ಬರ್ತಾನೇ ತಲೆನೋವು ಅಂತ ಬರ್ತಾ ಇರ್ತಾರೆ ಇವಾಗ. ಮೆಂಟಲ್ ಇವ್ರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ. ಸೊ ಇಷ್ಟೇ ಸ್ನೇಹಿತರೆ, ಬಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲೇ ಮುಗಿದೋಗುತ್ತೆ. ಮತ್ತೆ ಮಾರ್ನಿಂಗ್ ಎದ್ದು ಬೆಳಗ್ಗೆ 8 ಗಂಟೆಗೆ ಓಡು, ಇಷ್ಟೇ ಆಗೋಗಿರುತ್ತೆ. ಮಕ್ಕಳ ಹತ್ರ ಒಂದು ಹಾಫ್ ಆನ್ ಅವರ್ ಆಟ ಆಡಿದ್ರೆ ಹೆಚ್ಚು. ಈ ರೀತಿಯಾಗಿತ್ತು ನನ್ನ ಡೈಲಿ ವ್ಲಾಗು. ನಿಮಗೆ ಒಂದು ಸಿಂಪಲ್ ವ್ಲಾಗ್ ಆಗಿ ಹಾಕಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.